ಅದು ಎಲ್ಲ ಅನ್ಕೊಂಡಿರ್ಬೋದು ಯಾಕೆ ಸುಮ್ಮನೆ ಹೋಗೋದು ಅಂತ ನಾವ್ ಸುಮ್ಮನೆ ಇಲ್ಲ ಎದ್ದಿಂತ್ರೆ ನಾವ್ ಏನ್ ಬೇಕಾದ್ರೆ ಮಾಡ್ಬೋದು ಎಲ್ಲ ಗೊತ್ತಿರ್ಬೇಕು ಬೇರೆ ಬೇರೆ ರೀತಿಯಾದ ಒಂದು ಎಂಟ್ರಿ ಮಾಡಿದ್ರೆ ನಾನ್ ಸುಮ್ಮನೆ ಇರಲ್ಲ ಇದು ನಾನು ನಮ್ಮ ತಂದೆ ಮೇಲೆ ಹಣೆ ನಮ್ ಪ್ರಾಣ ಹೋದ್ರೂ ಪರವಾಗಿಲ್ಲ ನಾ ಯಾರಿಗೂ ಕೇರ್ ಮಾಡಲ್ಲ ಪ್ರಿಯ ವೀಕ್ಷಕರು ತಮ್ಮೆಲ್ಲರ ಪರವಾಗಿ ರಾಮ್ ಕಾರ್ಯಕ್ರಮಕ್ಕೆ ಬೆನ್ನಾರ ವಿಷಯ ನಮಸ್ಕಾರ ವೀಕ್ಷಕರೇ ಕಳೆದ ಸಂಚಿಕೆಯಲ್ಲಿ ನೀವು ಹೋರಾಟದ ಹಾದಿಯಲ್ಲಿ ಸಿಂಹದ ನಡೆ ಅಂದರೆ ಅಣ್ಣ ಡಾಕ್ಟರ್ ರಾಜ್ಕುಮಾರ್ ಅವರ ನಡೆ ಹೇಗಿತ್ತು ಅನ್ನೋದನ್ನ ನೋಡಿ ಕಳೆದ ಸಂಚಿಕೆಯಲ್ಲಿ ಅದರ ಮುಂದುವರೆದ ಭಾಗ ಎರಡನೇ ಸಂಚಿಕೆಯಲ್ಲಿ ಈಗ ಸಿಂಹದ ಮರಿ ನಾಟ್ಯ ಸಾರ್ವಭೌಮ ಡಾಕ್ಟರ್ ಶಿವರಾಜ್ ಕುಮಾರ್ ಅವರು ಕನ್ನಡ ಚಿತ್ರರಂಗಕ್ಕೆ ಅವರು ಬರೀ ಒಬ್ಬ ನಾಯಕ ನಟನಾಗ ಅಲ್ಲದೆ ಸಾಮಾಜಿಕವಾಗಿ ಹೇಗೆ ಸ್ಪಂದಿಸಿದರು ಎಷ್ಟು ವಿಚಾರಗಳಿಗೆ ಅವರು ಕೆರಳಿ ಬಂದು ಗಂಡುಗಳೆಯಾಗಿ ನಿಂತು ಗರ್ಜಿಸಿದ್ರು ಅದು ಡಬ್ಬಿಂಗ್ ವಿಚಾರ ಆಗಿರ್ಬೋದು ಮಾದಾಯಿ ವಿಚಾರ ಆಗಿರ್ಬೋದು ಹಲವಾರು ಶಿವಣ್ಣನ ಶಿವಣ್ಣನ ಮನದಾಳದ ಆ ಒಂದು ನಾಡು ನುಡಿ ನೆಲ ಜಲದ ಬಗ್ಗೆ ಚಿತ್ರರಂಗದ ಬಗ್ಗೆ ವಿಶೇಷವಾಗಿ ಇರತಕ್ಕಂಥ ಒಂದು ಆ ಒಂದು ಆಳ ಅಭಿಮಾನ ಹಲವಾರು ಸಂದರ್ಭದಲ್ಲಿ ನಾವು ಕಂಡಿದ್ದೀವಿ ಆದರೆ ಅದು ಯಾಕೋ ಅದು ದೊಡ್ಡ ಪ್ರಮಾಣದಲ್ಲಿ ಬಿಂಬಿತವಾಗಿಲ್ಲ ಅನ್ನೋದು ನನ್ನ ವಾದ ಆಯಿತು ಈಗ ಅಣ್ಣನ ನಂತರ ಅವತ್ತಿನ ಅವತ್ತಿಗೆ ಹಿರಿಯ ಕಲಾವಿದರಾದ ವಿಷ್ಣುವರ್ಧನ್ ಅಂಬರೀಷ್ ಅವರು ಸಾಗಿ ಬಂದರು ಆ ನಂತರದ ಅಂದರೆ ಇವತ್ತಿನ ಕಾಲಘಟ್ಟಕ್ಕೆ ಮುಂದುವರಿಕೆಯಾಗಿ ಸಿಂಹದ ಮರಿ ಆ್ಯಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರು ಕನ್ನಡ ಚಿತ್ರರಂಗದ ನಾಯಕತ್ವವನ್ನು ವಹಿಸ್ಕೊಳ್ಳೋವಂಥ ಸಂದರ್ಭ ಹಿಂದೆಂದಿಗಿಂತಲೂ ಈಗ ಪ್ರಸ್ತುತವಾಗಿದೆ ಆ ವಿಚಾರವಾಗಿ ಎನ್ ಆರ್ ರಮೇಶ್ ಅವರು ಏನು ಹೇಳ್ತಾರೆ ಅನ್ನೋದನ್ನ ಕೇಳಬೇಕು ಸಾಕ ಶಿವಣ್ಣನ ಬಗ್ಗೆ ತಾವು ಸುಸಾರವಾಗಿ ಹೇಳಬೇಕು ಆಯಿತು ಮತ್ತೊಮ್ಮೆ ನಮಸ್ಕಾರ ಎರಡು ಸಾವಿರದ ಆರರಲ್ಲಿ ಕನ್ನಡಿಗರ ಆರಾಧ್ಯ ದೈವ ಡಾಕ್ಟರ್ ರಾಜ್ಕುಮಾರ್ ಅವರು ನಮ್ಮನ್ನು ಅಗಲದ ನಂತರ ಸಹಜವಾಗಿಯೇ ಕನ್ನಡ ಚಲನಚಿತ್ರ ರಂಗದಲ್ಲಿ ಶೂನ್ಯತೆ ಆವರಿಸಿದ್ದಂಥ ಸಂದರ್ಭದಲ್ಲಿ ಮುಂದೆ ಕನ್ನಡ ಚಲನಚಿತ್ರರಂಗದ ನಾಯಕತ್ವ ಯಾರು ವಹಿಸಬೇಕು ಅನ್ನೋ ಪ್ರಶ್ನೆಗಳು ಎದ್ದಂಥ ಸಂದರ್ಭದಲ್ಲಿ ವಿಷ್ಣುವರ್ಧನ್ ಅವರು ನಾನು ಯಾವುದೇ ಕಾರಣಕ್ಕೂ ನಾಯಕತ್ವ ವಹಿಸಲ್ಲ ಅನ್ನೋ ಒಂದು ನಿರ್ಧಾರ ತಾಳ್ತಾರೆ ಸಹಜವಾಗಿಯೇ ಅವರ ನಂತರದ ಸ್ಥಾನದಲ್ಲಿದ್ದಂಥ ಅಂಬರೀಷ್ ಅವರ ನಾಯಕತ್ವದಲ್ಲಿ ಹೊಸದಾಗಿ ಕನ್ನಡ ಚಲನಚಿತ್ರ ಕಲಾವಿದರ ಸಂಘದ ಅಧ್ಯಕ್ಷರಾಗಿ ಅವರು ಅಧಿಕಾರ ಸ್ವೀಕರಿಸಿದ ನಂತರ ಅವರು ಒಂದು ಒಳ್ಳೆಯ ಕೆಲಸವನ್ನು ಮಾಡ್ತಾರೆ ಯಾವ ಕನ್ನಡ ಚಲನಚಿತ್ರ ಕಲಾವಿದರ ಸಂಘಕ್ಕೆ ಡಾಕ್ಟರ್ ರಾಜ್ಕುಮಾರ್ ಅವರ ಪರಿಶ್ರಮದಿಂದ ಒಂದು ನಿವೇಶನ ಸರ್ಕಾರದಿಂದ ಮಂಜೂರಾಗಿತ್ತೋ ಆ ಒಂದು ನಿವೇಶನದಲ್ಲಿ ಒಂದು ಭವನ ಕಟ್ಟಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಅಂಬರೀಷ್ ಅವರು ತಮಗಿದ್ದಂಥ ರಾಜಕೀಯ ಸಂಪರ್ಕಗಳನ್ನು ಬಳಸ್ಕೊಂಡು ಮತ್ತು ಸ್ನೇಹಿತರ ಸಂಪರ್ಕಗಳನ್ನು ಬಳಸ್ಕೊಂಡು ಒಂದು ಒಳ್ಳೆಯ ಅದ್ಭುತವಾದಂಥ ಒಂದು ಕಲಾವಿದರ ಸಂಘದ ಕಟ್ಟಡವನ್ನು ನಿರ್ಮಾಣ ಮಾಡ್ತಾರೆ ಆದರೆ ಕನ್ನಡ ಚಲನಚಿತ್ರ ಕಲಾವಿದರ ಸಮಸ್ಯೆಗಳಿಗೆ ಸಂಬಂಧಪಟ್ಟ ಹಾಗೆ ಕನ್ನಡ ನೆಲ ಜಲ ಭಾಷೆಗಳಿಗೆ ಸಂಬಂಧಪಟ್ಟ ವಿಷಯಗಳಿಗೆ ಕನ್ನಡ ಚಲನಚಿತ್ರ ಕಲಾವಿದರ ಸಂಘದಿಂದ ಯಾವುದೇ ಹೋರಾಟಗಳು ಈ ಅವಧಿಯಲ್ಲಿ ನಡೆಯೋದಿಲ್ಲ ಅನ್ನೋದೇ ಎಲ್ಲ ಒಂದು ಕಡೆ ನಿಜಕ್ಕೂ ದುರಂತ ಅಚಾನಕ್ಕಾಗಿ ಅಂಬರೀಷ್ ಅವರು ಕೂಡ ನಮ್ಮನ್ನು ಅಗಲುವಂಥ ಪರಿಸ್ಥಿತಿ ಬಂದ ನಂತರ ಮತ್ತೆ ಕನ್ನಡ ಚಲನಚಿತ್ರ ರಂಗ ಶೂನ್ಯದತ್ತ ವಾಲಿದ್ದು ಅಲ್ಲದೆ ನಮ್ಮ ನಾಯಕ ಯಾರು ಅನ್ನೋ ಒಂದು ಪ್ರಶ್ನೆಯನ್ನು ಎಲ್ಲರೂ ಕೇಳ್ಕೊಳ್ಳೋ ಅಂಥ ನಿಟ್ಟಿನಲ್ಲಿ ವಾತಾವರಣ ನಿರ್ಮಾಣ ಆಗಿತ್ತು ಆದರೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಎಲ್ಲರ ಮನಸ್ಸಲ್ಲಿದ್ದಂಥದ್ದು ಮತ್ತು ಎಲ್ಲ ಕನ್ನಡಿಗರ ಮನದಾಳದ ಆಸೆ ಇದ್ದಂಥದ್ದು ಪ್ರಸ್ತುತ ಕನ್ನಡ ಚಲನಚಿತ್ರರಂಗದ ನಾಯಕತ್ವವನ್ನು ವಹಿಸ್ಕೋಬೇಕಾಗಿರ್ತಕ್ಕಂಥ ಒಂದು ಛಾತಿ ಇರ್ತಕ್ಕಂಥದ್ದು ಒಂದು ವರ್ಚಸ್ಸು ಇರ್ತಕ್ಕಂಥದ್ದು ನಾಯಕತ್ವದ ಲಕ್ಷಣ ಇರ್ತಕ್ಕಂಥದ್ದು ಕೇವಲ ಡಾಕ್ಟರ್ ಶಿವರಾಜ್ ಕುಮಾರ್ ಅವರಲ್ಲಿ ಮಾತ್ರ ಅಂತ ಹೇಳಿ ಎಲ್ಲರೂ ಒಂದೇ ಒಕ್ಕರಲಿಂದ ತೀರ್ಮಾನ ಮಾಡಿರ್ತಕ್ಕಂಥ ನಮ್ಗೆ ಗೊತ್ತಿದೆ ಏನು ಡಾಕ್ಟರ್ ಶಿವರಾಜ್ ಕುಮಾರ್ ಅವ್ರಿಗಿರ್ತಕ್ಕಂಥ ಅರ್ಹತೆ ಅನ್ನೋದ್ರ ಬಗ್ಗೆ ನೋಡೋದಾದರೆ ಯಾವ ಮಾಧ್ಯಮಗಳು ಪೇಡ್ ಆರ್ಟಿಕಲ್ಸ್ ಮೂಲಕ ತಮ್ಮ ತಮ್ಮ ಸ್ವಾರ್ಥಕ್ಕೋಸ್ಕರ ಬೇರೆ ಬೇರೆ ಕಲಾವಿದರನ್ನ ಇವರು ಜನಪ್ರಿಯ ಉತ್ತುಂಗದಲ್ಲಿದ್ದಾರೆ ಇವರು ಜನಪ್ರಿಯತೆ ಉತ್ತುಂಗದಲ್ಲಿದ್ದಾರೆ ಅಂತೇಳಿ ತೋರಿಸ್ತಾ ತೋರಿಸ್ತಾ ಇದ್ದಾರೆ ಅವರವರ ಸಿನಿಮಾಗಳು ಬಿಡುಗಡೆ ಆದಾಗ ಕೇವಲ ಒಂದು ವಾರದಲ್ಲೇ ಅವರು ಬಂಡವಾಳ ಬಟಾಬೈಲಾಗ್ತಾ ಇರ್ತಕ್ಕಂಥ ಸ್ಥಿತಿಯನ್ನು ನಾವು ನೋಡ್ತಾ ಇದ್ದೀವಿ ಪ್ರಸ್ತುತ ಕನ್ನಡ ಚಲನಚಿತ್ರರಂಗದಲ್ಲಿ ಅತಿ ಹೆಚ್ಚು ಜನಮನ್ನಣೆ ಗಳಿಸಿರ್ತಕ್ಕಂಥ ಅತಿ ಹೆಚ್ಚು ಜನಪ್ರಿಯ ಕಲಾವಿದರಲ್ಲಿ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು ಮತ್ತು ನಾಟ್ಯ ಸಾರ್ವಭೌಮ ಕರುನಾಡ ಚಕ್ರವರ್ತಿ ಶಿವರಾಜ್ ಕುಮಾರ್ ಅವರು ಮುಂಚೂಣಿಯಲ್ಲಿದ್ದಾರೆ ಅನ್ನೋದನ್ನು ಯಾರೂ ಕೂಡ ಅಲ್ಲಗಳೆಯೋಕಾಗೋದಿಲ್ಲ ಅವರ ಸಿನಿಮಾಗಳ ಕಲೆಕ್ಷನ್ ಇರ್ಬೋದು ಅಥವಾ ಅವರನ್ನು ಬೇರೆ ಬೇರೆ ಪ್ರದೇಶಗಳಿಗೋದಾಗ ಅವ್ರನ್ನ ನೋಡಲಿಕ್ಕೆ ಬೀಳುವಂಥ ಜನಸಾಗರವನ್ನು ನೋಡಿದಂಥ ಸಂದರ್ಭದಲ್ಲಿ ಕೂಡ ಇದೆಲ್ಲ ನಮಗೆ ಮತ್ತೊಮ್ಮೆ ಮತ್ತೊಮ್ಮೆ ರುಜುವಾತಾಗ್ತಾ ಹೋಗುತ್ತೆ ನೂರ ಇಪ್ಪತ್ತಕ್ಕೂ ಹೆಚ್ಚು ಚಲನಚಿತ್ರಗಳಲ್ಲಿ ನಾಯಕ ನಟನಾಗಿ ಅಭಿನಯಿಸಿರ್ತಕ್ಕಂಥ ಸುಮಾರು ಮೂವತ್ತೈದು ವರ್ಷಗಳ ಕಲಾಸವೆಯನ್ನು ಪೂರ್ಣಗೊಳಿಸಿರ್ತಕ್ಕಂಥ ಡಾಕ್ಟರ್ ಶಿವರಾಜ್ ಕುಮಾರ್ ಅವರ ಚಲನಚಿತ್ರ ಜೀವನದಲ್ಲಿ ನಬಿ ಅಭಿನಯಿಸಿರ್ತಕ್ಕಂಥ ಒಟ್ಟಾರೆ ಚಲನಚಿತ್ರಗಳ ಪೈಕಿ ಶೇಕಡ ಅರುವತ್ತೊಂದರಷ್ಟು ಚಲನಚಿತ್ರಗಳು ಅತ್ಯಂತ ಯಶಸ್ವಿಯಾಗಿದೆ ಇಡೀ ಭಾರತ ಚಲನಚಿತ್ರರಂಗದ ಇತಿಹಾಸದಲ್ಲಿ ಯಾವುದೇ ಒಬ್ಬ ನಟ ತನ್ನ ಆರಂಭದ ಮೂರು ಚಲನಚಿತ್ರಗಳು ರಜತೋತ್ಸವ ಆಚರಿಸಿರ್ತಕ್ಕಂಥ ದಾಖಲೆ ಏನಾದರೂ ಇದ್ರೆ ಅದು ಕೇವಲ ಡಾಕ್ಟರ್ ಶಿವರಾಜ್ ಕುಮಾರ್ ಅವ್ರಿಗೆ ಮಾತ್ರ ಅದು ಆನಂದು ರಥಸಪ್ತಮಿ ಮತ್ತು ಮನಮಚದ ಹುಡುಗಿ ದಾಖಲೆಗಳನ್ನು ಅಲ್ಲಿಯವರೆಗಿನ ಎಲ್ಲ ದಾಖಲೆಗಳನ್ನು ಮುರಿದಿದ್ದು ಅಲ್ಲದೆ ಬಿಡುಗಡೆಯಾದ ಎಲ್ಲ ಕೇಂದ್ರಗಳಲ್ಲೂ ಕೂಡ ಶತದಿನೋತ್ಸವವನ್ನು ಮಹೋತ್ಸವವನ್ನು ಆಚರಿಸಿರ್ತಕ್ಕಂಥ ಒಂದು ದೊಡ್ಡ ಇತಿಹಾಸವನ್ನು ಬರೆದಿರ್ತಕ್ಕಂಥ ನಮ್ಗೆ ಗೊತ್ತಿದೆ ಈ ದಾಖಲೆಯನ್ನು ಈ ಕ್ಷಣದವರೆಗೆ ಬೇರೆ ಯಾವುದೇ ಕಲಾವಿದ ಯಾವುದೇ ಭಾಷೆಯ ಕಲಾವಿದನಿಂದ ಸಾಧ್ಯ ಆಗಿಲ್ಲ ಅನ್ನೋದು ನಾವು ಗಮನಿಸಬೇಕಾಗಿರ್ತಕ್ಕಂಥ ವಿಷಯ ಅದ್ಭುತವಾದಂಥ ಚಲನಚಿತ್ರಗಳನ್ನು ಎ ಕೆ ಫಾರ್ಟಿ ಸೆವೆನ್ನು ಶ್ರೀರಾಮು ರಣರಂಗ ಮೋಡದ ಮರೆಯಲ್ಲಿ ಹಾಸೆಗೊಬ್ಬ ಮೀಸೆಗೊಬ್ಬ ನಮ್ಮೂರಮ್ಮಂದಾರವೇ ಸಿಂಹದ ಮರಿ ರಿಷಿ ತವರಿಗೆ ಬಾ ತಂಗಿ ತಂಗಿ ಅಣ್ಣ ತಂಗಿ ಓಂ ಇರ್ಬೋದು ಜನಮದ ಜೋಡಿ ಮೋಡದ ಮರೆಯಲ್ಲಿ ನಂಜುಂಡಿ ಜೋಗಿ ಚಿಗುರದ ಕನಸು ಮಫ್ತಿ ಭಜರಂಗಿ ಟಗರು ಈ ರೀತಿ ಎಲ್ಲ ರೀತಿಯ ಎಲ್ಲ ಪ್ರಾಕಾರಗಳ ಚಲನಚಿತ್ರಗಳಲ್ಲಿ ಅದು ಆ್ಯಕ್ಷನ್ ಓರಿಯೆಂಟೆಡ್ ಇರ್ಬೋದು ಅಥವಾ ಭಾವನಾತ್ಮಕವಾಗಿರ್ತಕ್ಕಂಥದ್ದು ಇರ್ಬೋದು ಅಥವಾ ಸಾಮಾಜಿಕ ಚಲನಚಿತ್ರಗಳಲ್ಲಿರ್ಬೋದು ಅಣ್ಣಾವರ ನಂತರ ಈ ಎಲ್ಲ ಸ್ಥರದ ಚಲನಚಿತ್ರಗಳಲ್ಲಿ ಯಶಸ್ವಿಯಾಗಿರ್ತಕ್ಕಂಥ ಒಬ್ಬ ಕಲಾವಿದ ಅದರಲ್ಲಿ ಭಾವಾಭಿನಯದಲ್ಲಿ ಪ್ರಸ್ತುತ ಕನ್ನಡ ಚಲನಚಿತ್ರರಂಗದಲ್ಲಿರ್ತಕ್ಕಂಥ ಯಾವುದೇ ನಟರ ಪೈಕಿ ಮೊದಲನೇ ಸ್ಥಾನದಲ್ಲಿ ನಿಂತ್ಕೊಳ್ಳೋ ಶಿವರಾಜ್ ಕುಮಾರ್ ಅವರು ಅದಕ್ಕೆ ಒಂದು ಉದಾಹರಣೆ ಅಂತಂದರೆ ಜೋಗಿ ಚಲನಚಿತ್ರದ ಅಂತಿಮ ದೃಶ್ಯ ಏನಿದೆ ಇದು ಅತಿಶೋಕ್ತಿಯಾದಂಥ ಮಾತಲ್ಲ ಅವರ ಆ ಒಂದು ಅಭಿನಯವನ್ನು ನೀಡಲಿಕ್ಕೆ ಬೇರೆ ಭಾಷೆಗಳಲ್ಲಿ ತಯಾರಾದಂಥ ಜೋಗಿಯ ರೀಮೇಕ್ ಚಲನಚಿತ್ರಗಳಲ್ಲಿ ಆ ಕಲಾವಿದರು ಇರ್ಬೋದು ಅಥವಾ ಕನ್ನಡ ಚಲನಚಿತ್ರರಂಗದಲ್ಲಿರ್ತಕ್ಕಂಥ ಪ್ರಸ್ತುತ ಇರತಕ್ಕಂಥ ಚಲನಚಿತ್ರ ಕಲ ಕಲ ಕಲಾವಿದರು ಇರ್ಬೋದು ಯಾರಿಂದ ಕೂಡ ಅದರ ಶೇಕಡ ಹತ್ತರಷ್ಟು ಕೂಡ ಆ ಅಭಿನಯವನ್ನು ನೀಡಲಿಕ್ಕೆ ಸಾಧ್ಯ ಇಲ್ಲ ಅದು ನಂಜುಂಡಿಯ ಅಭಿನಯ ಇರ್ಬೋದು ಅಥವಾ ಓಂ ಚಲನಚಿತ್ರದ ಅನು ಅಭಿನಯ ಇರ್ಬೋದು ಅಥವಾ ಎ ಕೆ ಫಾರ್ಟಿ ಅನುಭವ ಇರ್ಬೋದು ಅಥವಾ ರಿಷಿ ಚಿತ್ರದಲ್ಲಿ ನೀಡಿರ್ತಕ್ಕಂಥ ಅನುಭವ ಇರ್ಬೋದು ಈ ರೀತಿಯ ಎಲ್ಲ ಭಾವನಾತ್ಮಕ ಸನ್ನಿವೇಶಗಳಲ್ಲಿ ಡಾ ಶಿವಣ್ಣನ ಅಭಿನಯವನ್ನು ಮೀರಿಸುವಂಥ ಕಲಾವಿದ ಪ್ರಸ್ತುತ ನಮ್ಮ ಚಲನಚಿತ್ರರಂಗದಲ್ಲಿ ಯಾರೂ ಇಲ್ಲ ಹಲವಾರು ದಾಖಲೆಗಳನ್ನು ಬರೆದಿರ್ತಕ್ಕಂಥ ಜನಮದ ಜೋಡಿ ಇಪ್ಪತ್ತೈದು ಕೇಂದ್ರಗಳಲ್ಲಿ ಇಪ್ಪತ್ತೈದು ವಾರ ಪ್ರದರ್ಶನ ಕಂಡಂಥ ಕನ್ನಡ ಚಲನಚಿತ್ರರಂಗದ ಏಕೈಕ ಚಲನಚಿತ್ರ ಅನ್ನೋ ಖ್ಯಾತಿಗೆ ಪಾತ್ರವಾಗಿರ್ತಕ್ಕಂಥದ್ದು ಇಡೀ ವಿಶ್ವ ಚಲನಚಿತ್ರರಂಗದಲ್ಲೇ ಐನೂರ ಎಪ್ಪತ್ತೈದಕ್ಕೂ ಹೆಚ್ಚು ಬಾರಿ ಮರು ಬಿಡುಗಡೆಗೊಂಡಿರ್ತಕ್ಕಂಥ ಓಂ ಚಿತ್ರ ಅದು ಶಿವಣ್ಣನ ಅಭಿನಯದ ಚಿತ್ರ ಅನ್ನೋ ದಾಖಲೆಗಳನ್ನು ಯಾರೂ ಇಲ್ಲಿ ತನಕ ಮುರಿಲಿಕ್ಕೆ ಸಾಧ್ಯ ಇಲ್ಲ ಬಹುಶಃ ಮುಂದೆ ಕೂಡ ಇದನ್ನು ಮುರಿಲಿಕ್ಕೆ ಸಾಧ್ಯ ಇಲ್ಲ ಇನ್ನು ಜೋಗಿ ಚಲನಚಿತ್ರ ಮಾಡಿದಂಥ ಒಂದು ಇತಿಹಾಸ ಯಾವ ಮಟ್ಟಿನ ಇತಿಹಾಸವನ್ನು ಸೃಷ್ಟಿ ಮಾಡ್ತು ಅನ್ನೋದನ್ನು ನಾವೆಲ್ಲ ಗಮನಿಸಿದ್ದೀವಿ ಹಾಗೆ ಇತ್ತೀಚಿನ ವರ್ಷಗಳಲ್ಲಿ ಮಲ್ಟಿಪ್ಲೆಕ್ಸ್ಗಳ ಹಾವಳಿ ಜಾಸ್ತಿ ಆದಂಥ ಸಂದರ್ಭದಲ್ಲಿ ಪ್ರೇಕ್ಷಕರು ಕೂಡ ಮಲ್ಟಿಪ್ಲೆಕ್ಸ್ನ ಒಂದು ಸಂಸ್ಕೃತಿಗೆ ಮಾರಿ ಮಾರು ಹೋಗಿರ್ತಕ್ಕಂಥ ಇತ್ತೀಚಿನ ದಿನಗಳಲ್ಲಿ ಸಿಂಗಲ್ ಸ್ಕ್ರೀನ್ಗಳಲ್ಲಿ ಚಲನಚಿತ್ರಗಳು ಎರಡು ವಾರ ಮೂರು ವಾರಕ್ಕಿಂತಲೂ ಹೆಚ್ಚಿಗೆ ಓಡುವಂಥದ್ದು ಭಾಳ ಅಪರೂಪ ಅಂತಹ ಸಂದರ್ಭದಲ್ಲಿ ಕಳೆದ ಎರಡು ವರ್ಷಗಳ ಹಿಂದೆ ಬಿಡುಗಡೆಯಾದಂಥ ಆದಂಥ ಚಲನಚಿತ್ರ ಹದಿನಾರು ಸಿಂಗಲ್ ಸ್ಕ್ರೀನ್ಗಳಲ್ಲಿ ಶತದಿನೋತ್ಸವವನ್ನು ಆಚರಣೆ ಮಾಡಿರ್ತಕ್ಕಂಥದ್ದು ಡಾಕ್ಟರ್ ಶಿವರಾಜ್ ಕುಮಾರ್ ಅವ್ರಿಗೆ ಇರ್ತಕ್ಕಂಥ ಜನಾಧರಣೆ ಜನ ಅವ್ರ ಬಗ್ಗೆ ಇಟ್ಕೊಂಡಿರ್ತಕ್ಕಂಥ ನಂಬ ನಂಬಿಕೆ ಅವರ ಸಿನಿಮಾಗಳಲ್ಲಿರ್ತಕ್ಕಂಥ ಒಂದು ಮಾನವೀಯ ಮೌಲ್ಯಗಳು ಸಾಮಾಜಿಕ ಮೌಲ್ಯಗಳು ಇದು ಕಾರಣ ಅಂತ ಅತ್ಯಂತ ಸ್ಪಷ್ಟವಾಗಿ ಹೇಳ್ಬೋದು ಅಜಾತಶತ್ರು ಮಗುವಿನಂಥ ಮನಸ್ಸು ಸ್ವಾರ್ಥವಿಲ್ಲದಂಥ ವ್ಯಕ್ತಿ ವ್ಯಕ್ತಿತ್ವ ನೇರ ಮಾತು ಅತ್ಯಂತ ಸರಳವಾದಂಥ ಜೀವಿ ಈ ಎಲ್ಲ ಈ ಐದು ವಿಷಯಗಳಲ್ಲಿ ಯಾರಾದರೂ ಒಬ್ಬ ವ್ಯಕ್ತಿಯನ್ನು ನಾವು ಉದಾಹರಣೆಗೆ ಹೇಳೋದಾದರೆ ನಮ್ಮ ಚಲನಚಿತ್ರರಂಗದಲ್ಲಿ ಅದು ಶಿವಣ್ಣ ಮಾತ್ರ ಹಾಗಾಗಿ ಎಲ್ಲ ವಯೋಮಾನದ ಎಲ್ಲ ಮನಸ್ಥಿತಿಯ ಕಲಾವಿದರಿಗೆ ಒಪ್ಪಿಗೆ ಆಗಿರ್ತಕ್ಕಂಥ ನಾಯಕ ಎಲ್ಲ ರೀತಿಯ ಭಾವನೆಗಳನ್ನು ಹೊಂದಿರತಕ್ಕಂಥ ಜನಸಾಮಾನ್ಯರಿಗೆ ಒಪ್ಪಿಗೆ ಆಗಿರ್ತಕ್ಕಂಥ ಒಬ್ಬ ಕಲಾವಿದ ಕನ್ನಡ ಚಲನಚಿತ್ರರಂಗದಲ್ಲಿ ಪ್ರಸ್ತುತ ಇರತಕ್ಕಂಥ ಎಲ್ಲ ವಯಸ್ಸಿನ ಎಲ್ಲ ಮನಸ್ಥಿತಿಯ ಕಲಾವಿದರಿಗೆ ಒಪ್ಪಿಗೆ ಆಗಿರ್ತಕ್ಕಂಥ ಯಾರಾದ್ರೂ ಒಬ್ಬ ನಟ ಇದ್ದರೆ ಅದು ಶಿವಣ್ಣ ಮಾತ್ರ ಹಾಗಾಗಿ ಅತಿ ದೊಡ್ಡ ಫ್ಯಾನ್ ಫಾಲೋವಿಂಗ್ ಇರತಕ್ಕಂಥ ನಟ ಇವತ್ತು ರಾಜಕೀಯ ವಲಯದಲ್ಲಿರ್ಬೋದು ಅಥವಾ ಅಧಿಕಾರಿಗಳ ವಲಯದಲ್ಲಿರ್ಬೋದು ಅತ್ಯಂತ ಗೌರವಾನ್ವಿತ ವ್ಯಕ್ತಿ ಅಂತ ಯಾರಾದರೂ ಇದ್ದರೆ ನಮ್ಮ ಚಲನಚಿತ್ರದಲ್ಲಿ ಅದು ಮೊದಲನೇ ಸ್ಥಾನ ಶಿವಣ್ಣಂಗೆ ಡಬ್ಬಿಂಗ್ ಚಿತ್ರಗಳ ವಿರುದ್ಧ ಹೋರಾಟ ಮಾಡಿದ್ರು ನಿರಂತರವಾಗಿ ಹೋರಾಟ ಮಾಡಿದ್ರು ಆದರೆ ಕಾರಣಾಂತರಗಳಿಂದ ಒಂದು ನ್ಯಾಯಾಲಯದ ಆದೇಶದ ವಿರುದ್ಧ ಪ್ರಶ್ನೆ ಮಾಡೋಕ್ಕಾಗದೇ ಇರೋವಂಥ ಸ್ಥಿತಿಯಲ್ಲೂ ಕೂಡ ಅವರು ಈಗಲೂ ಕೂಡ ಡಬ್ಬಿಂಗ್ ಚಿತ್ರಗಳ ವಿರುದ್ಧ ಮನಸ್ಥಿತಿಯನ್ನೇ ಮುಂದುವರ್ಸ್ಕೊಂಡು ಇದ್ದಾರೆ ಮಹದಾಯಿ ಯೋಜನೆ ಸಂಬಂಧಪಟ್ಟ ಹೋರಾಟ ಬೆಂಗಳೂರಿನಲ್ಲಿ ತಮ್ಮ ಸಹಕಲಾವಿದರ ಜೊತೆಗೆ ಪುನೀತ್ ರಾಜ್ಕುಮಾರ್ ದರ್ಶನ್ ಸುದೀಪು ರವಿಚಂದ್ರನು ಗಣೇಶು ಈ ರೀತಿಯ ದುನಿಯಾ ವಿಜಯ್ ಇಂಥವ್ರೆಲ್ಲರ ಜೊತೆ ಸೇರಿಕೊಂಡು ಬೆಂಗಳೂರಿನಲ್ಲಿ ಮಾಡಿದ್ರು ಆ ನಂತರ ಹುಬ್ಬಳ್ಳಿಯಲ್ಲಿ ದೊಡ್ಡ ಮಟ್ಟದ ಹೋರಾಟವನ್ನು ತಮ್ಮ ಸಹ ಕಲಾವಿದರ ಜೊತೆಗೆ ಸೇರಿಕೊಂಡು ಆ ಮಹದಾವಿ ಮಹದಾಯಿ ಯೋಜನೆಯ ಪರವಾಗಿ ರೈತರೇನು ನಿರಂತರವಾಗಿ ನೂರಾರು ದಿನಗಳ ಕಾಲ ಹೋರಾಟ ಮಾಡ್ತಾಯಿದ್ರು ಪ್ರತಿಭಟನೆ ಮಾಡ್ತಾಯಿದ್ರು ನಿಮ್ಮ ಜೊತೆ ನಾವಿದ್ದೀವಿ ರೈತರ ಜೊತೆ ನಾವಿದ್ದೀವಿ ಅಂತ ಹೇಳಿ ಅವರ ಮನದಟ್ಟು ಮಾಡಿಕೊಡುವಂಥ ನಿಟ್ಟಿನಲ್ಲಿ ಅವರ ಹೋರಾಟಕ್ಕೆ ತಮ್ಮ ಬೆಂಬಲ ಸದಾಕಾಲ ಇದೆ ಅನ್ನೋದನ್ನು ಜಗಜಾಹೀರುಗೊಳಿಸೋದಕ್ಕೋಸ್ಕರ ಹುಬ್ಳಿಯಲ್ಲೂ ಕೂಡ ದೊಡ್ಡ ಮಟ್ಟದ ಒಂದು ಹೋರಾಟವನ್ನು ಅವರು ಪ್ರಾರಂಭ ಮಾಡಿರೋ ಅಂತ ನಮಗೆ ಗೊತ್ತಿದೆ ಚಲನಚಿತ್ರ ನಿರ್ಮಾಪಕರಿಗೆ ನಿರ್ದೇಶಕರಿಗೆ ಇದ್ದಂಥ ಸಮಸ್ಯೆಗಳ ಬಗ್ಗೆ ಈಗಾಗಲೇ ಮುಖ್ಯಮಂತ್ರಿಗಳ ಬಳಿ ದೊಡ್ಡ ಮಟ್ಟದ ಒಂದು ನಿಯೋಗವನ್ನು ತಗೊಂಡು ಹೋಗಿ ಮುಖ್ಯಮಂತ್ರಿಗಳಿಂದ ಚಲನಚಿತ್ರರಂಗ ಸಂ ಸಂಬಂಧಿಸಿದ ಸಮಸ್ಯೆಗಳಿಗೆ ಸಂಬಂಧಪಟ್ಟಾಗಿ ಒಂದು ಮೂರ್ನಾಲ್ಕು ದೊಡ್ಡ ಮಟ್ಟದ ನಿಲುವುಗಳನ್ನು ಮುಖ್ಯಮಂತ್ರಿ ಬಿ ಎಸ್ ಏನು ತೊಗೊಂಡಿದ್ದಾರೆ ಅದಕ್ಕೆ ಕಾರಣೀಭೂತರು ಕೂಡ ಡಾಕ್ಟರ್ ಶಿವರಾಜ್ ಕುಮಾರ್ ಅವರು ಅಂತ ಹೇಳಿದ್ರೆ ತಪ್ಪಾಗಲಾರದು ಹಾಗಾಗಿ ಇವತ್ತು ಕನ್ನಡ ಚಲನಚಿತ್ರರಂಗದ ನಾಯಕತ್ವದ ಹೊಣೆಯನ್ನು ಹೊರಬೇಕಾಗಿರ್ತಕ್ಕಂಥ ಅತ್ಯಂತ ಸಮರ್ಥವಾದ ಕಲಾವಿದ ನಾಯಕ ಯಾರಾದರೂ ಇದ್ದರೆ ಅದು ಡಾಕ್ಟರ್ ಶಿವರಾಜ್ ಕುಮಾರ್ ಅವರು ಮಾತ್ರ ಅದರಲ್ಲಿ ಯಾವುದೇ ಸಂಶಯ ಇಲ್ಲ ಯಾವುದೇ ಕಲಾವಿದರ ಬಗ್ಗೆ ಅಸೂಯೆ ಇಲ್ಲದಂಥ ಎಲ್ಲ ಕಲಾವಿದರ ಬಗ್ಗೆ ಸ್ನೇಹ ಹಸ್ತದಿಂದ ಸ್ನೇಹ ಹಸ್ತವನ್ನು ಚಾಚಿ ಮಾತನಾಡಿಸೋವಂಥ ಗುಣ ಇರ್ತಕ್ಕಂಥ ನಿರ್ಮಾ ನಿರ್ಮಾಪಕರ ಬಗ್ಗೆ ಸಹಾನುಭೂತಿ ಇರ್ತಕ್ಕಂಥ ನಿರ್ದೇಶಕರ ಪರವಾದಂಥ ಮನಸ್ಥಿತಿ ಇರ್ತಕ್ಕಂಥ ಮತ್ತು ಎಲ್ಲ ಮನಸ್ಥಿತಿಯ ಕಲ ಕಲಾವಿದರನ್ನು ಒಂದೇ ಸ್ಥಿತಿಯಲ್ಲಿ ಸರಿದೂಗಿಸಿಕೊಂಡು ಕರ್ಕೊಂಡು ಅಂತ ಒಬ್ಬ ನಾಯಕ ನಟ ಇದ್ದರೆ ಅದು ಡಾಕ್ಟರ್ ಶಿವರಾಜ್ ಕುಮಾರ್ ಅವರು ಮಾತ್ರ ಹಾಗಾಗಿ ನಾವು ಕೂಡ ಸಮಸ್ತ ಕನ್ನಡಿಗರ ಪರವಾಗಿ ಕನ್ನಡ ಚಲನಚಿತ್ರ ಪ್ರೇಮಿಗಳ ಪರವಾಗಿ ಡಾಕ್ಟರ್ ಶಿವರಾಜ್ ಕುಮಾರ್ ಅವರನ್ನು ಮನವಿ ಮಾಡ್ಕೊಳ್ಳೋವಂಥದ್ದು ಆದಷ್ಟು ಬೇಗ ಕನ್ನಡ ಚಲನಚಿತ್ರ ರಂಗದ ನಾಯಕತ್ವವನ್ನು ತಾವು ವಹಿಸ್ಕೋಬೇಕು ಎಲ್ಲೋ ಒಂದಿಬ್ಬರು ಮೂವರು ತಮ್ಮ ಒಂದಿಮಾಗದ್ರ ಜೊತೆ ಫೋಸ್ಗಳು ಕೊಡೋ ಅಂತ ಕೆಲವೊಂದು ಕಲಾವಿದರ ಮಾತುಗಳಿಗೆ ಮನ್ನಣೆ ಕೊಡದೆ ಚಲನಚಿತ್ರರಂಗ ವಿಶೇಷವಾಗಿ ಕನ್ನಡ ಚಲನಚಿತ್ರರಂಗ ಇತ್ತೀಚಿನ ದಿನಗಳಲ್ಲಿ ಕೆಲವೊಂದು ಸಾಮಾಜಿಕವಾಗಿ ಕೆಲವೊಂದು ನಿರ್ಬಂಧಿತ ನಿಷೇಧಿತ ಮಾದಕ ವಸ್ತುಗಳ ವ್ಯಸನಿಗಳಾಗಿರ್ತಕ್ಕಂಥ ಒಂದಷ್ಟು ಜನ ಕಲಾವಿದರು ಕೂಡ ಕನ್ನಡ ಚಲ ಚಿತ್ರರಂಗದಲ್ಲಿ ತುಂಬ ತುಂಬೋಗ್ಬಿಟ್ಟಿದ್ದಾರೆ ಇವರನ್ನೆಲ್ಲ ಸರಿದಾರಿನಲ್ಲಿ ತರಬೇಕಾಗಿದೆ ಸಂಜೆ ಆಗಿ ಆಗಿದ ತಕ್ಷಣ ತಮ್ಮ ಬೆಂಬಲಿಗರ ಜೊತೆಗೆ ಸೇರಿಕೊಂಡು ಒಂದೆಲ್ಲೋ ಒಂದು ಕಡೆ ಕುಡಿತದ ಪಾರ್ಟಿಗಳನ್ನು ಮಾಡುವಂಥದ್ದು ಮಾದಕ ವಸ್ತುಗಳ ಸೇವನೆ ಮಾಡುವಂಥದ್ದು ಇದರಲ್ಲಿ ಬಹಳಷ್ಟು ಜನ ಕಾಲ ಕಳೆಯುವಂಥ ಕೆಲಸ ಮಾಡ್ತಾಯಿದ್ದಾರೆ ಅವರನ್ನೆಲ್ಲ ಸರಿದಾರಿಗೆ ತೊಗೊಂಬರೋವಂಥ ಕೆಲಸ ಮಾಡಬೇಕಾಗಿದೆ ಇಂಥವರಿಂದ ಕನ್ನಡ ಚಲನಚಿತ್ರರಂಗದ ನಾಯಕತ್ವವನ್ನು ನಾವು ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅದು ಕೇವಲ ಈ ಎಲ್ಲ ವಿಷಯಗಳಿಂದ ವಿವಾದಗಳಿಂದ ದೂರ ಇರ್ತಕ್ಕಂಥ ಎಲ್ಲರಿಗೂ ಒಪ್ಪಿಗೆ ಆಗಿರ್ತಕ್ಕಂಥ ನಾಯಕ ಅಂತಂದರೆ ಅದು ಡಾಕ್ಟರ್ ಶಿವರಾಜ್ ಕುಮಾರ್ ಹಾಗಾಗಿ ಡಾಕ್ಟರ್ ರಾಜ್ ಡಾಕ್ಟರ್ ಶಿವರಾಜ್ ಕುಮಾರ್ ಅವರೇ ಡಾಕ್ಟರ್ ರಾಜ್ಕುಮಾರ್ ಅವರ ನಂತರ ಅಂಬರೀಷ್ ಅವರ ನಂತರ ಕನ್ನಡ ಚಲನಚಿತ್ರರಂಗದ ನಾಯಕತ್ವಕ್ಕೆ ಸರಿಯಾದಂಥ ವ್ಯಕ್ತಿ ಅಂತ ಹೇಳಿ ನಾನು ಎಲ್ಲ ಕನ್ನಡಿಗರ ಪರವಾಗಿ ಮತ್ತೊಮ್ಮೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿ ನಾನು ಮತ್ತೆ ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತ ನಿಮ್ಮ ಅಂತರಂಗವನ್ನು ತಣಿಸುವ ಹಾದಿಸುವ ಅದ್ಭುತ ವಿಡಿಯೋಗಳನ್ನು ಈ ಚಾನೆಲ್ನಲ್ಲಿ ನೀಡುತ್ತೇವೆ ನಿಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ